ಯಶ್ ಬಗ್ಗೆ ಮಾತಾಡಂಗ ಯಶ್ ಹೇಳ್ತಾ ಇದ್ರು ಇತರ ಫ್ಯಾನ್ ಫ್ಯಾನ್ ಅಂತ ನಾನು ಫಸ್ಟ್ ಯಶ್ ನ ನೋಡಬೇಕಾದ್ರೆ ಫಸ್ಟ್ ಫಿಲ್ಮ್ ನೋಡಬೇಕಾದ್ರೆ ಬಂದು ಹೇಳ್ತಿದ್ದೆ ಯಶ್ ತುಂಬಾ ಚೆನ್ನಾಗಿ ನನಗೆ ಡ್ಯಾನ್ಸಸ್ ಅಂದ್ರೆ ತುಂಬಾ ಇಷ್ಟ ಅಪ್ಪು ವೆರಿ ಗುಡ್ ಡ್ಯಾನ್ಸರ್ ಅಗೈನ್ ಅಂಡ್ ಅದಕ್ಕೆ ಮುಂಚೆ ವಿನೋದ್ ರಾಜ್ ಅಷ್ಟೇ ವಿನೋದ್ ರಾಜ್ ತುಂಬಾ ಚೆನ್ನಾಗಿ ಮಾಡ್ತಿದ್ರು ಅದಾದ್ಮೇಲೆ ಶಶಿಕುಮಾರ್ ತುಂಬಾ ಚೆನ್ನಾಗಿ ಒಂದ್ ನಿಮಿಷ ಯಾಕೆ ಆಮೇಲೆ ಶಶಿಕುಮಾರ್ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ರು ಸೂಪರ್ ಡ್ಯಾನ್ಸರ್ ಅಗೈನ್ ಅಪ್ಪು ಅಂಡ್ ಯಶ್ ಐ ಥಿಂಕ್ ಆಲ್ಮೋಸ್ಟ್ ಎಲ್ಲರೂ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಈವನ್ ಯಾರು ಚಿರಂಜೀವಿ ಸರ್ಜಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಧ್ರುವ ಸರ್ಜಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಯಶ್ ಅಂತೂ ಒಂದು ಹ್ಯಾಂಡ್ಸಮ್ ಪರ್ಸನಾಲಿಟಿ ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣ್ತಾರೆ ನಾನು ಹೇಳ್ತಾ ಯಾವಾಗಲೂ ಯಶ್ ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣ್ತೀನಿ ನಾನು ನೋಡಿದ ತಕ್ಷಣ ಖುಷಿ ಆಗೋದು ಯಶ್ನ ಅದಾದ್ಮೇಲೆ ಸಾಕಷ್ಟು ಫಿಲ್ಮ್ ಮಾಡ್ಕೊಂಬರ್ಬೇಕಾದ್ರೆ ತಮಸ್ಸುಲಿ ಒಂದು ಸ್ಮಾಲ್ ಪಾತ್ರ ಒಂದು ನಮ್ಮ ಜೊತೆಲಿ ಒಂದು ಗೆಸ್ಟ್ ಆಗಿ ಬಂದು ಮಾಡಿಬಿಟ್ಟು ಹೋದ್ರೆ ಸುಮ್ಮನೆ ಬಂದು ಒಂದು ಒನ್ ಡೇ ತುಂಬ ಖುಷಿ ಆಯ್ತು ಅಂದರೆ ಒಂದು ಹೆಲ್ದಿ ದಿಸ್ ಒನ್ ಆಮೇಲೆ ಎಲ್ಲ ಸಿನಿಮಾನು ಅಷ್ಟೇ ಆಲ್ಮೋಸ್ಟ್ ನಾನು ಒಂದು ಯಾವುದೋ ಶೂಟಿಂಗ್ ಮಾಡಬೇಕಾದ್ರೆ ಜಾನು ಸಿನಿಮಾ ನೋಡ್ತಾ ಜಾನನ್ ಫೋನ್ ಮಾಡಿ ಹೇಳಿದ್ದೆ ಅಣ್ಣ ಜಾನು ಸಿನಿಮಾ ನೋಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಸಿನಿಮಾ ಅಂತ ಐ ಥಿಂಕ್ ಅವ್ರು ಬೆಳೆದಿದ್ದ ರೀತಿ ಆ ಆ್ಯಟಿಟ್ಯೂಡ್ ಇರಬೇಕು ಆದರೆ ಅವ್ರಿಗೆ ಪಾಸಿಟಿವ್ ಆ್ಯಟಿಟ್ಯೂಡ್ ಇದೆ ನೆಗೆಟಿವ್ ಇಲ್ಲ ನಾನು ಹಿಂಗೆ ಆಗಬೇಕನ್ನೋ ಒಂದು ಇದಿಲ್ಲ ಒಂದು ಜಂಬ ಇಲ್ಲ ಯಾವತ್ತು ನೋಡಿದ್ರೂ ಅದೇ ಪ್ರೀತಿ ಇವತ್ತು ಇಂಡಿಯಾ ಲೆವೆಲ್ ಎಷ್ಟು ಫೇಮಸ್ ಆಗಿರ್ಬೋದು ಆದ್ರೂ ಆ ಪ್ರೀತಿ ವಿಶ್ವಾಸ ಇದೆಯಲ್ಲ ಫಸ್ಟ್ ಹೆಂಗಿತ್ತು ಹಂಗೆ ಇದೆ ಅದು ಹೆಂಗೆ ಬರುತ್ತೆ ಅಂದರೆ ಒಳ್ಳೆತನ ಇದ್ರೆ ಒಳ್ಳೇದು ಯಾವಾಗಲೂ ಬದ್ದೆ ಬರುತ್ತೆ ಅಷ್ಟೇ ನನ್ನ ತಮ್ಮನ ಬಗ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ಏನಾಗ್ಯಾವ ನಾನು ಬರೆಯಂತ ಅವನ ಬಗ್ಗೆನೇ ಹೋಗಿರ್ತಾ ಇರ್ತೀನಿ ಅಂತ ಹೇಳ್ಬಿಡ್ತಾರೆ ಯಾಕಂದ್ರೆ ನಾನು ಹೇಳಿದ್ರೆ ಸತ್ಯನೇ ಯಾಕಂದ್ರೆ ಅವನು ನನ್ನ ಫ್ಯಾನ್ ಅಂತೀನಿ ನಾನು ಅವ್ನ ಫ್ಯಾನ್ ಯಾವಾಗಲೂ ಆಗ್ಬಿಟ್ಟೆ ಅದು ನಿಜ ಕೊಡು ಅದು ಪದೇ ಪದೇ ಹೇಳೋ ಅವಶ್ಯಕತೆ ಅಲ್ಲ ಆ್ಯಂಡ್ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ವಂಡರ್ಫುಲ್ ಆ್ಯಕ್ಟರ್ ನೋ ಡೌಟ್ ಅಬೌಟ್ ಇಟ್